ಕೀರ್ತಿಗೌಡ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ಆಕೆಯಿಂದ ನನಗೆ ಹಾಗೂ ನನ್ನ ಮಕ್ಕಳಿಗೆ ತೊಂದರೆ ಆಗ್ತದೆ ಹೇಗಂತ ಗಿರಿನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ದುನಿಯಾ ವಿಜಯ್ ಅವರ ಮೊದಲ ಪತ್ನಿ ನಾಗರತ್ನ. ದುನಿಯಾ ವಿಜಯ್ಗೆ ಬುದ್ಧಿ ಹೇಳೋರು ಯಾರೂ ಇಲ್ಲ. ಕೀರ್ತಿಗೌಡ ಅವರದ್ದು ದರಿದ್ರ ಕಾಲು, ಅವಳಿಂದಲೇ ಇಷ್ಟೆಲ್ಲ ಕಷ್ಟ ಆಗ್ತಿರೋದು ಅಂತ ಛೀಮಾರಿ ಸಹ ಹಾಕಿದ್ರು. ಇನ್ನು ಕೀರ್ತಿಗೌಡ ದುನಿಯಾ ವಿಜಯ್ಗೆ ಮಗು ಇಲ್ಲ, ಯಾವುದೋ ಫೋಟೋ ತೋರಿಸಿ ಸುಳ್ಳು ಹೇಳಿ ಎಲ್ಲರನ್ನ ಫೂಲ್ ಮಾಡ್ತಿದ್ದಾರೆ ಅಂತ ನಾಗರತ್ನ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಕೀರ್ತಿಗೌಡ ಎಲ್ಲೋ ಹೆಂಡತಿ ಅಂತ ಹೇಳಬಾರ್ದು, ಯಾಕಂದ್ರೆ ದುನಿಯಾ ವಿಜಯ್ ನನಗೆ ಡಿವೋರ್ಸ್ ಕೊಟ್ಟಿಲ್ಲ, ನಾನು ಮಾತ್ರ ಹೆಂಡತಿ ಅಂತೆಲ್ಲ ಮಾತನಾಡಿದ್ರು. ಇನ್ನು ಇದಷ್ಟೇ ಅಲ್ಲದೆ ಕೀರ್ತಿಗೌಡ ಅವರ ಮನೆಗೆ ನಾನು ನನ್ನ ಮಗನನ್ನ ಮಾತನಾಡಿಸಲು ಹೋದಾಗ ಕೀರ್ತಿಗೌಡ ನನ್ನ ಮೇಲೆ ಹಲ್ಲೆ ನಡೆಸಿದ್ರು. ಬೌನ್ಸರ್ ಗಳನ್ನ ಬಿಟ್ಟು ನನ್ನನ್ನ ತಳ್ಳಿದ್ದಾರೆ, ನನ್ನ ಜೀವಕ್ಕೆ ಹಾಗೂ ನನ್ನ ಮಕ್ಕಳ ಜೀವಕ್ಕೆ ಅಪಾಯ ಇದೆ, ನನಗೆ ಪ್ರೊಟೆಕ್ಷನ್ ನೀಡಿ ಅಂತ ದುನಿಯಾ ವಿಜಯ್ ಅವರ ಮೊದಲ ಪತ್ನಿ ನಾಗರತ್ನ ಅವರು ಪೊಲೀಸರ ಮೊರೆ ಹೋಗಿದ್ರು. ಆದ್ರೆ ಇದೇ ವಿಚಾರವಾಗಿ ಮಾತನಾಡಿದ ಕೀರ್ತಿಗೌಡ, ನಾನು ಯಾವುದೇ ರೀತಿಯಾದಂತಹ ಹಲ್ಲೆ ಮಾಡಿಲ್ಲ, ಬೌನ್ಸರ್ ಗಳನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರು. ಇನ್ನು ಈ ವಿಚಾರವಾಗಿ ದುನಿಯಾ ವಿಜಯ್ ಅವರ ಮಕ್ಕಳು ನಾಗರತ್ನ ಅವರ ವಿರುದ್ಧವೇ ಮಾತನಾಡಿದ್ದಾರೆ ಎನ್ನುವ ಮಾಹಿತಿಗಳು ತಿಳಿದು ಬಂದಿತ್ತು. ಪೊಲೀಸರ ಬಳಿ ನಾಗರತ್ನ ಹಾಗೂ ದುನಿಯಾ ವಿಜಯ್ ಅವರ ಮಕ್ಕಳು ಕೀರ್ತಿಗೌಡ ಅವರ ಪರವಾಗಿ ಮಾತನಾಡಿದ್ದಾರೆ ಹಾಗೂ ನಾಗರತ್ನ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ ಎನ್ನುವ ಸುದ್ದಿಗಳು ಎಲ್ಲೆಲ್ಲೂ ಹರಿದಾಡ್ತಿತ್ತು. ಆದ್ರೆ ಇದರ ಬಗ್ಗೆ ಈಗ ದುನಿಯಾ ವಿಜಯ್ ಹಾಗೂ ನಾಗರತ್ನ ಅವರ ಮಕ್ಕಳು ಕೋಮಲ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ನಾನು ಪೊಲೀಸರ ಬಳಿ ಎಲ್ಲಾ ವಿಚಾರವನ್ನ ಕ್ಲಿಯರ್ ಆಗಿ ಹೇಳಿದ್ದೇನೆ. ಕೀರ್ತಿಗೌಡ ಅವರೇ ಮೊದಲು ನಾಗರತ್ನ ಅಮ್ಮ ಅವರ ಮೇಲೆ ಹಲ್ಲೆ ಮಾಡಿದ್ದು. ನಾಗರತ್ನ ಅಮ್ಮ ಕೇವಲ ನನ್ನ ತಮ್ಮನನ್ನ ನೋಡಲು ಬಂದಿದ್ರು, ಆದ್ರೆ ಕೀರ್ತಿಗೌಡ ನೀನು ನನ್ನ ಮನೆಗೆ ಯಾಕೆ ಬಂದೆ ಅಂತ ಅಮ್ಮನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಗೂ ಬೌನ್ಸರ್ ಗಳನ್ನ ಬಿಟ್ಟು ಅಮ್ಮನನ್ನ ದೂಡಿದ್ದಾರೆ ಅಂತ ಪೊಲೀಸರಿಗೆ ನಾನು ಹೇಳಿಕೆ ನೀಡಿದ್ದೆ. ಆದ್ರೆ ಯಾಕೆ ಪೊಲೀಸರು ಈ ರೀತಿ ನಾನು ಅಮ್ಮನ ವಿರುದ್ಧವೇ ಮಾತನಾಡಿದ್ದೀನಿ ಅಂತ ಹೇಳಿಕೆ ಕೊಡ್ತಿದ್ದಾರೋ ಅನ್ನೋದು ಗೊತ್ತಾಗಿಲ್ಲ ಅಂತ ಮಾಧ್ಯಮಗಳ ಜೊತೆ ಕೋಮಲ್ ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನಾನು ಅಮ್ಮನ ವಿರುದ್ಧವಾಗಿ ಎಲ್ಲೂ ಮಾತನಾಡಿಲ್ಲ, ಪೊಲೀಸರ ಬಳಿಯೂ ಸಹ ಆದ ಘಟನೆಯನ್ನ ನೀಟಾಗಿ ಹೇಳಿದ್ದೀನಿ ಅಂತ ಕೋಮಲ್ ಅವರು ಹೇಳಿದ್ದಾರೆ. ಇನ್ನು ಇದನ್ನೆಲ್ಲ ನೋಡ್ತಿದ್ರೆ ಪೊಲೀಸರು ಸಹ ಕೀರ್ತಿಗೌಡ ಅವರ ಪರವಾಗಿ ನಿಂತಿದ್ದಾರೆ ಏನೋ ಅನ್ನೋ ಅನುಮಾನ ಮೂಡ್ತದೆ.